ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರುತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈ ಒಂದು ವಿಡಿಯೋದು ಶಾರ್ಟ್ಸ್ನ ನಾನು ಆಲ್ರೆಡಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದರದ್ದು ಕಂಟಿನ್ಯೂಯೇಷನ್ ವ್ಲಾಗ್ನ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಒಂದು ಡ್ರಾಯರ್ ಆರ್ಗನೈಸರ್ನ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಆ್ಯಕ್ಚುಲಿ ಈ ಟಿ ವಿ ಯೂನಿಟಲ್ಲಿ ನನ್ನ ಮಗಳು ಕೆಳಗಡೆನೆ ಆಟಾಡೋದ್ರಿಂದ ಎಲ್ಲ ಬುಕ್ಸ್ ಆಗಿರ್ಬೋದು, ಅವಳ ಕಲರ್ ಪೆನ್ಸಿಲ್ಸ್ ಆಗಿರ್ಬೋದು, ರಿಮೋಟ್ ಆಗಿರ್ಬೋದು, ಕರ್ಟನ್ ರಿಮೋಟ್, ಟಿ ವಿ ರಿಮೋಟ್ ಎಲ್ಲದು ಕೂಡ ನಾವು ಟಿ ವಿ ಯೂನಿಟ್ ಡ್ರಾಯರಲ್ಲೇ ನಾನು ಪ್ಲೇಸ್ ಮಾಡ್ತಾ ಇದ್ದೆ. ಹಾಗೆ ಕೆಲವೊಂದು ಸತಿ ವೆಹಿಕಲ್ ಕೀ ಕೂಡ ಅಲ್ಲೇ ಹಾಕ್ತಾ ಇದ್ದೆ. ನನ್ನ ಮಗಳದು ಡ್ರಾಯಿಂಗ್ ಬುಕ್ಸ್ ಆಗಿರ್ಬೋದು, ಅವಳು ಯೂಸ್ ಮಾಡೋ ಅಂತಹ ಲೈಕ್ ಕೆಲವೊಂದು ಥಿಂಗ್ಸ್ ಎಲ್ಲದು ಅಲ್ಲೇ ಹಾಕ್ಬಿಡ್ತಾ ಇದ್ಲು. ನಾನು ಎಷ್ಟು ಸತಿ ಆರ್ಗನೈಸ್ ಮಾಡಿದ್ರೂ ಕೂಡ ಅದಷ್ಟು ಆರ್ಗನೈಸ್ಡ್ ಆಗಿರ್ತಿರ್ಲಿಲ್ಲ, ಮಕ್ಕಳಲ್ವಾ. ಸೊ ಎಳಿಯೋದು, ಅವಳಿಗೇನಾದರೂ ಬೇಕಾಗಿದ್ದು ಕರೆಕ್ಟಾಗಿ ಸಿಕ್ಕಲಿಲ್ಲ ಅಂದರೆ ಎಲ್ಲದನ್ನು ತೆಗೆದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡಿಬಿಡ್ತಾ ಇದ್ಲು. ಸರಿ ಅಂತ ಹೇಳಿ ನೀಟಾಗಿ ಒಂದು ದಿನ ಆರ್ಗನೈಸ್ ಮಾಡೋಣ, ಅವಳೇನಾದರೂ ಆಮೇಲೂ ಕೂಡ ಹಾಗೆ ಮಾಡಿದ್ರೆ ಅವಳಿಗೆ ಹೇಳೋಣ ಅಂತ ಅಂದ್ಕೊಂಡು ನಾನು ಒಂದು ಅಮೆಝಾನಲ್ಲಿ ಡ್ರಾಯರ್ ಆರ್ಗನೈಸರ್ನ ಆರ್ಡರ್ ಮಾಡಿದ್ದೆ. ಹಾಗೆಯೇ ಒಂದು ಪೆನ್ ಸ್ಟ್ಯಾಂಡ್ ಕೂಡ ಅವಳ ಸ್ಟಡಿ ಟೇಬಲ್ಗೆ ಬೇಕಾಗುತ್ತೆ ಅಂತ ಆರ್ಡರ್ ಮಾಡಿಕೊಂಡಿದ್ದೆ. ಬಟ್ ಆ ಒಂದು ಪೆನ್ ಸ್ಟ್ಯಾಂಡ್ನ ನಾನು ಸ್ಟಡಿ ಟೇಬಲ್ಗೆ ಯೂಸ್ ಮಾಡ್ದೇನೆ, ರಿಮೋಟ್ ಇಡಲಿಕ್ಕೆ ಯೂಸ್ ಮಾಡಿಕೊಂಡೆ. ಯೂಸ್ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡಿಕೊಂಡೆ. ಹಾಗೆ ಐಟಮ್ಸ್ ಕೂಡ ಹೇಗಿತ್ತು ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡಿ ನಿಮಗೂ ಕೂಡ ತೋರಿಸೋಣ, ಒಂದು ಐಡಿಯಾ ಸಿಗುತ್ತೆ ಅಂತ ಅನ್ಬಾಕ್ಸಿಂಗ್ ವೀಡಿಯೋದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ರೇಟ್ ಕೂಡ ವರ್ತ್ ಅಂತ ಅನ್ನಿಸ್ತು. ಬಟ್ ನನಗೆ ಏನಂತ ಅನ್ನಿಸ್ತಿದೆ ಅಂತ ಅಂದರೆ ಕೆಲವೊಂದು ಸತಿ ಲಿಂಕ್ನ ಶೇರ್ ಮಾಡಿದ್ರೆ ಕೆಲವರು ಹೇಳ್ತಾರೆ ಮೇಡಮ್ ತುಂಬ ಹೆಲ್ಪ್ಫುಲ್ ಆಯಿತು ಅಂತ. ಬಟ್ ಇನ್ನು ಕೆಲವರು ಹೇಳ್ತಾರೆ ನಿಮ್ಮದೆಲ್ಲ ಶೋಕಿ ಶೋ ಆಫ್ ಮಾಡ್ತೀರಾ, ದುಡ್ಡಿರೋರು ಏನು ಬೇಕಾದರೂ ತಗೊಳ್ತೀರಾ ಅಂತ. ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಂದಾಗ ಬೇಜಾರಾಗುತ್ತೆ. ಬಟ್ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ, ಎಲ್ಲರೂ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ ಅಲ್ವಾ ಅಂತ ಹೇಳಿ. ಯಾಕೆ ಅಂತಂದರೆ ಈವನ್ ನಾನು ಕೂಡ ಕಾಲೇಜಲ್ಲಿ ಲೆಕ್ಚರರ್ ಆಗಿ 7 ಇಯರ್ಸ್ ಟೀಚ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಒನ್ ಸೆಕ್ಷನಲ್ಲಿ ಮಿನಿಮಮ್ 65 to 70 ಸ್ಟೂಡೆಂಟ್ಸ್ ಇದ್ದರು ನಾನು ಟೀಚ್ ಮಾಡುವಾಗ. ಬಟ್ ಏನಂತ ಅಂದರೆ ನನಗೆ ಎಲ್ಲ ಸ್ಟೂಡೆಂಟ್ಸಿಗೂ ನಾನು ಮಾಡುವಂತಹ ಟೀಚಿಂಗ್ನ ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ರು ಪರ್ಸೆಪ್ಷನ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರಿಗೆ ಒಬ್ಬೊಬ್ರು ಟೀಚಿಂಗ್ ಇಷ್ಟ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ನನ್ನ ಟೀಚಿಂಗ್ನ ಮೆಚ್ಚೋರು ನಾನು ಇಷ್ಟ ಆಗೋರು ಕೆಲವು ಜನ ಮಾತ್ರ ಇರ್ತಾರೆ, ಕೆಲವು ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ ಅಂತ ಅಂದ್ಕೊಂಡೆ. ಇಲ್ಲೂ ಕೂಡ ಅದೇ ಒಂದು ಮೆಥಡಾಲಜಿನ ಅಪ್ಲೈ ಮಾಡಿಕೊಂಡೆ. ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂತ ಅಂದರೆ ನೆಗೆಟಿವಿಟಿನೂ ಇರುತ್ತೆ ಪಾಸಿಟಿವಿಟಿನೂ ಇರುತ್ತೆ ಅಂತ ಥಿಂಕ್ ಮಾಡಿಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಕೆಲವೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ನಾನು ನನಗೇನು ಅನಿಸುತ್ತೆ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನನಗೆ ನಮ್ಮದು ಹೆಚ್ ಓ ಡಿ ಒಂದ್ಸತಿ ಒಂದು ಮಾತು ಹೇಳಿದರು ನಾನು ಸ್ಟಾರ್ಟಿಂಗ್ ಟೀಚ್ ಮಾಡುವಾಗ, ತುಂಬ ಜನಕ್ಕೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ ಟೀಚಿಂಗ್ ಮಾಡುವಾಗ 100%. ಕೆಲವ್ರಿಗೆ ಮಾತ್ರ ನಮ್ಮ ಟೀಚಿಂಗ್ ಇಷ್ಟ ಆಗುತ್ತೆ. ಬಟ್ ನಿಮ್ಮ ಒಂದು ಕೆಲಸನ ನೀನು ನೀಟಾಗಿ ಮಾಡ್ಕೊಂಡು ಹೋದರೆ ನೀನು ಬೆಸ್ಟ್ ಲೆಕ್ಚರರ್ ಆಗಿರ್ಬೋದು ಅಂತ ಹೇಳಿ ಅದು ನನಗೆ ಹೌದು ಅಂತ ಅನಿಸಿತ್ತು. ಇಲ್ಲೂ ಕೂಡ ಅಷ್ಟೇ, ನಾನು ಮಾಡೋ ಅಂತಹ ಒಂದು ವ್ಲಾಗ್ನ ನಾನು ಖುಷಿಯಿಂದ ಬೆಸ್ಟಾಗಿ ಮಾಡ್ಕೊಂಡು ಹೋದರೆ ಎಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ, ಲೈಕ್ ಎಲ್ರಿಗೂ ಇಷ್ಟ ಆಗಲ್ಲ. ಬಟ್ ಕೆಲವರು ಎಕ್ಸೆಪ್ಟ್ ಮಾಡೋರಿಂದ ನನಗೆ ಖುಷಿ ಸಿಗುತ್ತೆ, ನೆಗೆಟಿವಿಟಿಯಿಂದನೂ ಕೂಡ ನನಗೆ ಕೆಲವೊಂದು ಸತಿ ಎನ್ಕರೇಜ್ಮೆಂಟ್ ಸಿಗುತ್ತೆ. ಹಾಗಾಗಿ ನಾನು ಎಲ್ಲ ಲಿಂಕ್ಸ್ನೂ ಕೂಡ ಶೇರ್ ಮಾಡ್ತೀನಿ, ನಿಮಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ. ಆ್ಯಂಡ್ ನನಗೊಂದು ಕಮೆಂಟ್ ಕೂಡ ಬಂದಿತ್ತು, ಮೇಡಮ್ ನೀವು ಲೆಕ್ಚರರ್ ಆಗಿದ್ದರೂ ಕೂಡ ಹೌಸ್ ವೈಫ್ ಆಗಿಬಿಟ್ರಲ್ಲ ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಆ ಒಂದು ಕಮೆಂಟ್ನ ನೋಡಿದಾಗ ನಂಗೆ ತುಂಬಾ ಬೇಜಾರಾಯಿತು. ಹೌದಲ್ವಾ, ನಾನು ಲೆಕ್ಚರರ್ ಆಗಿದ್ದೆ, ನಾನು ಯಾಕೆ ಆ ಜಾಬ್ನ ಕ್ವಿಟ್ ಮಾಡಿದೆ ಅಂತ ಅನ್ನಿಸೋಕೆ ಸ್ಟಾರ್ಟ್ ಆಯಿತು. ಬಟ್ ಒಂದ್ಸಲ ಥಿಂಕ್ ಮಾಡಿದಾಗ ಅನ್ನಿಸ್ತು, ನನ್ನ ಮಗಳು ಚಿಕ್ಕವಳು ಇದ್ಲಲ್ವ, ಅವಳಿಗೋಸ್ಕರನೇ ನಾನು ಜಾಬ್ನ ಕ್ವಿಟ್ ಮಾಡಿದ್ದೀನಿ. ಎನಿ ಹೌ ಅವಳು ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾಳೆ, ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾಳೆ ಬರ್ತಾಳೆ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಜಾಬ್ ಕ್ವಿಟ್ ಮಾಡಿರೋದ್ರಿಂದ ನನಗೇನು ಬೇಜಾರಿಲ್ಲ ಅಂತ ಹೇಳಿ ನನಗೆ ನಾನೇ ಸ್ಯಾಟಿಸ್ಫೈ ಮಾಡಿಕೊಂಡು ಸುಮ್ಮನೆ ಇದ್ದೀನಿ. ನನಗೆ ಇವಾಗ ಅಂತ ಅಲ್ಲ, ನಾನು ಫಸ್ಟಿಂದನೂ ಸ್ವಲ್ಪ ನನಗೆ ಶಾಪಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಕಾಲೇಜಿಗೆ ಹೋಗುವಾಗ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು, ನಾನು MCOMಲ್ಲಿದ್ದಾಗ BCOMಲ್ಲಿದ್ದಾಗ ಎಲ್ಲ. ನಾನು ಹೇಗೆ ಅಂತ ಅಂದರೆ ಯಾವುದಾದ್ರು ಒಂದು ಡ್ರೆಸ್ ಹಾಕಿದ್ರೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಕೂಡ ಹಾಕ್ತಾ ಇದ್ದೆ, ಹಾಗೆಯೇ ಅವಾಗೆಲ್ಲ ಮ್ಯಾಚಿಂಗ್ ಸ್ಲಿಪ್ಪರ್ಸ್ನ ಕೂಡ ಹಾಕ್ಕೊಂಡು ಹೋಗ್ತಾ ಇದ್ದೆ. ತುಂಬ ಜನ ನನಗೆ ರೇಗಿಸ್ತಾ ಇದ್ರು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಹೇಳಿ. ಮತ್ತು ನನಗೇನಾದರೂ ಹುಷಾರಿಲ್ಲ ಅಂತ, ಶೀತ ಆಗಿದೆ ನಂಗೆ ಇವತ್ತು ಹುಷಾರಿಲ್ಲ ಆರಾಮಾಗಿಲ್ಲ ಅಂದರೂ ಕೂಡ
ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸವರು ನನಗೆ, ಏ ನೀನೇನು ಹಂಗೆ ಕಾಣ್ತಾ ಇಲ್ವಲ್ಲ, ಆರಾಮಾಗೇ ಇದೆಯಲ್ಲ ಅಂತ ರೇಗ್ಸವರು. ನಾನು ಯಾವುದೇ ರೀತಿ ಇಲ್ಲಿ ಶೋ ಆಫ್ ಮಾಡಲಿಕ್ಕೆ ನಾನು ಶಾಪಿಂಗ್ ಮಾಡಲ್ಲ, ಆ್ಯಂಡ್ ಶೋ ಆಫ್ ಮಾಡಲಿಕ್ಕೆ ನಾನು ಇಲ್ಲಿ ಲಿಂಕ್ನ ಶೇರ್ ಮಾಡ್ತಾ ಇಲ್ಲ. ನಾನು ಪರ್ಚೇಸ್ ಮಾಡುವಂತಹ ಕೆಲವು ಥಿಂಗ್ಸು ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ. ನನಗೂ ಕೂಡ ಅಷ್ಟೇ, ಯಾರಾದರೂ ಏನಾದರೂ ತೊಗೊಂಡಿರೋದು ಇಷ್ಟ ಆದರೆ ನಾನು ಅವ್ರ ಹತ್ರ ಕೂಡ ಕೇಳ್ತೀನಿ ಎಲ್ಲಿ ತೊಗೊಂಡ್ರಿ ನನಗೂ ಬೇಕು ಅಂತ ಹೇಳಿ. ಹಾಗೆಯೇ ಕೆಲವರ ಒಂದು ಇಂಟ್ರೆಸ್ಟ್ನ ಫುಲ್ಫಿಲ್ ಮಾಡೋಣ ಅಂತೇಳಿ ಕೆಲವೊಂದು ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರ, ಡ್ರೆಸ್ ಲಿಂಕ್ನ ಶೇರ್ ಮಾಡಲ್ವಾ ನೀವು ಹಾಗೆ ಹೀಗೆ ಅಂತ ಹೇಳಿ. ಕೆಲವೊಂದು ಶಾಪಲ್ಲಿ ಡ್ರೆಸ್ನ ತೊಗೊಂಡಿರ್ತೀನಿ ಅಲ್ವಾ, ಹಾಗಾಗಿ ಲಿಂಕ್ಸ್ ಇರಲ್ಲ ಅಂತ ನಾನು ಇಲ್ಲಿ ಶೇರ್ ಮಾಡಿರೋದಿಲ್ಲ ಅಷ್ಟೇ. ಆಲ್ರೆಡಿ ನಾನು ಇವಾಗ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ, ಹೌ ಐ ಶೂಟ್ ಮೈ ವೀಡಿಯೋಸ್ ಅಂತ ಹೇಳಿ, ನಾನು ಯಾವ ಥರ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ತೀನಿ, ಹೇಗೆ ಎಡಿಟ್ ಮಾಡ್ತೀನಿ ಅನ್ನೋ ಒಂದು ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಿಂದ ಹೋಪ್ ನಿಮಗೆ ಏನಾದರೂ ಬೆನಿಫಿಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನಾನು ನರ್ಸರಿಗೆ ಹೋದಾಗ ನೋಡಿದೆ, ಆರ್ಚಿಡ್ ಫ್ಲವರ್ಸ್ನ ತೊಗೊಂಡು ಬರೋಕ್ಕೆ ಹೋದಾಗ ಅಲ್ಲೊಬ್ಬರು ಆಂಟಿ ಒಂದು ನೀರನ್ನ ಹಾಕ್ಕೊಂಡು ಕಾಟನಲ್ಲಿ ಈ ಥರ ವೈಪ್ ಮಾಡ್ತಾ ಇದ್ರು ಎಲೆಗಳನ್ನೆಲ್ಲ. ನಾನು ಯಾಕೆ ಅಂತ ಕೇಳಿದಾಗ, ಅದಕ್ಕೆ ಸ್ಪ್ರೇ ಮಾಡಬಾರ್ದು, ಸ್ಪ್ರೇ ಮಾಡೋದಕ್ಕಿಂತ ಈ ಥರ ಎಲೆಗಳನ್ನ ನಾವು ನೀರಿಂದ ವೈಪ್ ಮಾಡ್ಕೊಂಡು ಬಂದರೆ ಅದರಲ್ಲಿ ಏನಾದರೂ ಡಸ್ಟ್ ಆಗಿರ್ಬೋದು, ಆ ಥರ ಗಲೀಜು ಏನಾದರೂ ಕೂತಿದ್ರೆ ಆ ಒಂದು ಆರ್ಚಿಡ್ ತುಂಬಾ ಫ್ರೆಶ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಹತ್ತಿನ ತಗೊಂಡು ಲೀಫ್ನ ವೈಪ್ ಮಾಡಿದೆ. ತುಂಬಾ ಈಸಿ, ಯಾಕೆ ಅಂತ ಅಂದರೆ ಇದರಲ್ಲಿ ಏನಿಲ್ಲ ಅಂದರೂ 4-5 ಎಲೆಗಳಷ್ಟೇ ಇರುತ್ತೆ, ಹಾಗಾಗಿ ದಿನ ಒಂದೊಂದು ದಿನ ವೈಪ್ ಮಾಡ್ಕೋಬೋದಲ್ಲ ಅಂತ ಹೇಳಿ ಅವತ್ತಿದ್ದಿನ ವೈಪ್ ಮಾಡಿಕೊಂಡೆ. ತುಂಬಾ ಫ್ರೆಶ್ ಆಗಿರುತ್ತೆ. ಯಾರೋ ಮೊನ್ನೆ ಬಂದಾಗ ಆರ್ಟಿಫಿಷಲ್ ಅಂತ ಕೇಳ್ತಾ ಇದ್ರು, ಅಷ್ಟು ಚೆನ್ನಾಗಿದೆ ಒರಿಜಿನಲ್ ಫ್ಲವರ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಗಿತ್ತು. ಹಾಗೆ ನಾನು ಈ ವಿಡಿಯೋ ಎಲ್ಲ ಮಾಡಿಕೊಂಡು ಡ್ರಾಯರ್ ಆರ್ಗನೈಸ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನಾನು ಅವತ್ತು ಸಾಂಬಾರ್ನ ಕೂಡ ಏನೂ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿ ಇದ್ಲು ವಿಡಿಯೋ ಶೂಟ್ ಮಾಡಿಕೊಡ್ಲಿಕ್ಕೆ, ನನ್ನ ಕಸಿನ್ನು. ಸರಿ ಅಂತ ಹೇಳಿ ಅನ್ನನ ಮಾಡಿ ನಾನು ಕರ್ಡ್ ರೈಸ್ನ ಮಾಡಿಕೊಂಡೆ. ಹೇಗೂ ಸಮ್ಮರ್ ಅಲ್ವಾ ಅಂತ ಹೇಳಿ ಈಸಿಯಾಗಿ ಸಿಂಪಲ್ಲಾಗಿ ನಾನು ಏನೂ ಹಾಕಿರಲಿಲ್ಲ, ಜಸ್ಟ್ ಒಗ್ಗರಣೆನ ಹಾಕ್ಕೊಂಡು ಈರುಳ್ಳಿ ಮತ್ತು ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಸ್ವಲ್ಪ ತೆಳುವಾಗಿ ಕಲಸ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ನನ್ನ ಮಗಳಿಗೆ ಸ್ವಲ್ಪ ಒಗ್ಗರಣೆಯಲ್ಲಿ ಕಡಲೆಬೇಳೆ ಎಲ್ಲ ಕಟುಂಬ್ ಕುಟುಂಬ್ ಅಂತ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡಿದ್ದೆ. ಅವಳು ಕೂಡ ಪಕ್ಕದ ಮನೆಗೆ ಹೋಗಿ ಆಟ ಆಡ್ತಾ ಇದ್ಲು ಅಂತ ಹೇಳಿ ಅವಳನ್ನ ಕೂಡ ಕರ್ಕೊಂಡು ಬಂದೆ. ಅವಳು ಕೂಡ ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆದ್ಲು, ಎಲ್ಲರೂ ಕೂಡ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಬಟ್ ನಾನಿನ್ನ ನರ್ಸರಿಯಿಂದ ತಂದಿರೋವಂತಹ ಗಿಡಗಳನ್ನ ನಾನಿನ್ನ ಪಾಟಿಂಗೆ ಮಾಡಿರಲಿಲ್ಲ, ಹಾಗಾಗಿ ಈ ಒಂದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ಅದು ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನನಗೆ ಪಾಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲರೂ ಊಟ ಆದಮೇಲೆ ನನ್ನ ಮಗಳು ಮೆಹೆಂದಿ ಕೈಗೆ ಸಿಕ್ಬಿಡ್ತು, ಮೆಹೆಂದಿ ಹಚ್ಕೊಡಿ ಅಮ್ಮ ಅಂತ ಹೇಳಿದ್ಲು ಅಂತ ಹೇಳಿ ಸ್ವಲ್ಪ ಅವಳಿಗೂ ಕೂಡ ಕೈಗೆ ಮೆಹೆಂದಿ ಎಲ್ಲ ಹಾಕಿ ಆರಾಮಾಗಿ ಕೂತ್ಕೊಂಡಿದ್ದೆ. ಇವತ್ತಿಗೆ ನನ್ನ ಒಂದು ವಿಡಿಯೋ ಮುಗಿದಿದೆ. ನೆಕ್ಸ್ಟ್ ನನ್ನ ಒಂದು ವಿಡಿಯೋ, ಯಾವ ವಿಡಿಯೋನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಎಕ್ಸೆಪ್ಟ್ ಹೋಮ್ ಟೂರ್ ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು ಆಲ್.